ನಾವು ಈ ಒಂದು ನಮ್ಮ ಪಕ್ಷದ ಕಚೇರಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರತಕ್ಕಂಥ ಉದ್ದೇಶ ಏನು? ನಿನ್ನೆ ನಮ್ಮ ಜೆಡಿಎಸ್ ಪಕ್ಷದ ವತಿಯಿಂದ ನಾವು ಜೆಡಿಎಸ್ ಪಕ್ಷದ ವತಿಯಿಂದ ನಾವು ಏನು ನಿನ್ನೆ ಪೂಜೆ ಮಾಡೋ ಮುಖಾಂತರ ಒಂದು ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿದ ನಂತರ ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚ ಮುಖಾಂತರ ನಿನ್ನೆ ನಮ್ಮ ಜೆಡಿಎಸ್ ಪಕ್ಷ ಒಂದು ಸಂಭ್ರಮಾಚರಣೆಯನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ಮಾಡಿದ್ವಿ. ಅದರಲ್ಲಿ ನಮ್ಮ ಮಾಜಿ ಶಾಸಕರಾದಂತಹ ಕೆ ಪಿ ಬಚ್ಚೇಗೌಡರು, ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಮುನಿಯೇಗೌಡರು, ತಾಲೂಕು ಅಧ್ಯಕ್ಷರುಗಳು, ನಗರ ಘಟಕ ಅಧ್ಯಕ್ಷರು ಎಲ್ಲರೂ ಸೇರಿ ನಾವೆಲ್ಲ ನಿನ್ನೆ ಭಾಗಿಯಾಗಿದ್ವಿ. ತುಂಬ ಖುಷಿ ಕೊಡ್ತಕ್ಕಂಥ ವಿಚಾರ ಇವತ್ತು. ಆದರೆ ನಾವು ನಿನ್ನೆ ಸಾಯಂಕಾಲ ಒಂದು ಚಾನಲಲ್ಲಿ ನೋಡಿದ್ವಿ, ನಮ್ಮ ಏನು ಮಂಜುನಾಥ್ ಅಂತ ಅಪ್ಪಾಲು ಅವರು, ಒಬ್ಬ ಮಾಜಿ ನಗರಸಭಾ ಅಧ್ಯಕ್ಷರು, ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಏನಂದರೆ ನಿನ್ನೆ 15ನೇ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರೊಬ್ಬರು ಮಾತ್ರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಅದು ಏನಂತಂದರೆ, ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ 15 ವರ್ಷ ಆಗ್ತಾ ಇದೆ, ಸನ್ಮಾನ್ಯ ಕುಮಾರಸ್ವಾಮಿಯವರು ಯಾವುದೇ ರೀತಿಯಾದಂಥ ಕೊಡುಗೆಯನ್ನು ಚಿಕ್ಕಬಳ್ಳಾಪುರಕ್ಕೆ ನೀಡಿಲ್ಲ ಅಂತಕ್ಕಂಥ ಒಂದು ಅರ್ಥದಲ್ಲಿ ಒಂದು ಕಡೆ ಇದೆ ಅಂತಾರೆ, ಒಂದು ಕಡೆ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿ ನಿನ್ನೆ ಏನು ಸ್ಟೇಟ್ಮೆಂಟು ಕೊಟ್ಟಿದ್ದರು ಆ ಸ್ಟೇಟ್ಮೆಂಟನ್ನು ನಾವು ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ಖಂಡಿಸ್ತಾ ಇದ್ದೀವಿ. ಯಾಕೆ ಅಂದರೆ ಇವತ್ತು 2007ರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದರು. ಅಂಥ ಒಂದು ಸಂದರ್ಭದಲ್ಲಿ ಅವರು ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ಸುಮಾರು ಸ್ವಾತಂತ್ರ್ಯ ಬಂದಾಗಿಂದನೂ ಕೂಡ ಈ ಒಂದು ಕೋಲಾರ ಜಿಲ್ಲೆಯಾಗಿ ಏನಿತ್ತು, ಆ ಕೋಲಾರ ಜಿಲ್ಲೆ ಈ ಚಿಕ್ಕಬಳ್ಳಾಪುರ, ಗೌರಿಬಿದನೂರು ಮತ್ತು ಬಾಗೇಪಲ್ಲಿಯ ಗಡಿಭಾಗಗಳಿಂದ ಸುಮಾರು 140 ಕಿಲೋಮೀಟ್ರ್ಗಳಷ್ಟು ಕೋಲಾರಕ್ಕೆ ಹೋಗಬೇಕಾಗಿತ್ತು. 140ರಿಂದ 150 ಕಿಲೋಮೀಟ್ರ್ ಜಿಲ್ಲೆಗಾಗಿ ಪರದಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿತ್ತು. ಎಷ್ಟೋ ಸರ್ಕಾರಗಳು ರಚನೆ ಆದವು, ಆದರೆ ಯಾರೂ ಕೂಡ ಈ ಒಂದು ಜಿಲ್ಲೆಗೋಸ್ಕರ ಯಾವ ಸರ್ಕಾರನೂ ಕೂಡ ಕ್ರಮ ತಗೊಳ್ಳಿಲ್ಲ ಜಿಲ್ಲೆಗೋಸ್ಕರ. ಆದರೆ 1994-95ರ ಆಜುಬಾಜಲ್ಲಿ ನಮ್ಮ ಸರ್ವಮೇವ ಹೋರಾಟ ಸಮಿತಿ ಅಂತಕ್ಕಂಥದ್ದು ಜಿಲ್ಲೆಗಾಗಿ ಏನು ಹೋರಾಟಕ್ಕೆ ಅದು ಪಕ್ಷಾತೀತವಾಗಿ ಇಳಿಯುತ್ತೆ. ಅದರಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಭಾಗವಹಿಸಿದ್ದರು, ಅದರಲ್ಲಿ ಪಕ್ಷಾತೀತವಾಗಿ. ಆ ಧ್ವನಿ ಏನಾಗಿತ್ತು ಅಂದರೆ, ಮುಖಂಡರ ಧ್ವನಿ ಏನಾಗಿತ್ತು ಅಂದರೆ, ನಮಗೆ ಜಿಲ್ಲೆಯಾಗಿ ಘೋಷಣೆ ಆಗಬೇಕು, ಸಾಕಷ್ಟು ಸಮಸ್ಯೆಗಳಿದೆ, ಇಲ್ಲಿಂದ ಆ ಕಡೆ ಹೋಗಿ ಬರೋದಕ್ಕೆ ಮತ್ತು ಟೈಮ್ ಸರಿಯಾಗಿ ಊಟ ಇಲ್ದಿರಾ, ಮತ್ತು ಬಡವ್ರಿಗೆ ಬಗ್ಗರಿಗೆ ತುಂಬ ತೊಂದರೆ ಆಗುತ್ತೆ, ಇಲ್ಲಿ ಜಿಲ್ಲೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟ ಸಮಿತಿ ಒಂದು ಏನು ಪಾದಾರ್ಪಣೆ ಮಾಡಿ ಅವರು ತಮ್ಮ ಹೋರಾಟವನ್ನು ಪಕ್ಷಾತೀತವಾಗಿ ಏನು ಮುಂದುವರಿಸ್ತಾ ಬಂದರು, ಮತ್ತು ಜೊತೆಗೆ ಸಂಘ ಸಂಸ್ಥೆಗಳು ಕೂಡ ಏನು ಸಾಥ್ ಕೊಡ್ತು, ಜೊತೆಗೆ ನಮ್ಮ ಜೆ ಡಿ ಎಸ್ ಪಕ್ಷನೂ ಕೂಡ ಏನು ಬೆನ್ನೆಲುಬಾಗಿ ನಿಂತ್ಕೊಂಡು ಹೌದು ಜಿಲ್ಲೆ ಆಗಬೇಕು ಅಂತೇಳ್ಬಿಟ್ಟು ಏನು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವ್ರಿಗೆ ಏನು ಮನವಿ ಮಾಡಿದ್ರು, ಅದಕ್ಕೆಲ್ಲನೂ ಕೂಡ ಇಡೀ ಜಿಲ್ಲೆಯ ಪ್ರತಿ ತಾಲೂಕಿನ ಪ್ರತಿಯೊಬ್ಬ ಮುಖಂಡರು, ಪ್ರತಿಯೊಬ್ಬ ಪಕ್ಷ ಮತ್ತು ಪ್ರತಿಯೊಬ್ಬ ಸಂಘಟನೆ ಎಲ್ಲರ ಶ್ರಮವೂ ಕೂಡ ಇದೆ. ಆದರೆ ಇಂಥ ಸಂದರ್ಭದಲ್ಲಿ ನಮ್ಮ ಅಪ್ಪಾಲು ಮಂಜೂರವರು ಬೇಜವಾಬ್ದಾರಿ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಡೋದು ನಿಜವಾಗ್ಲೂ ಕೂಡ ಇದು ದುರದೃಷ್ಟಕರ ಸಂಗತಿ. ಕೂಡಲೇ ಅವರು ಕ್ಷಮೆಯಾಚಿಸಬೇಕು. ಯಾಕೆ ಅಂದರೆ ಇವತ್ತು ನಿನ್ನೆ ಒಂದು 15 ವರ್ಷಗಳ ಸಂಭ್ರಮ ಆಚರಣೆ ಮಾಡಬೇಕಾದ್ರೆ ಅವರೊಂದು ತಾರತಮ್ಯ ರೀತಿಯಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ಒಂದು ದ್ವಂದ್ವಲ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನೋ ರಾಮನಗರ ಅಲ್ಲಿ ಮಾಡಿದ್ರು ಅಷ್ಟು ಕೊಟ್ಟರು, ಇಲ್ಲಿ ಕೊಡಲಿಲ್ಲ ಅಂತ. ಅಲ್ಲ ಅಪ್ಪಾಲು ಮಂಜೂರೇ, ನೀವು 2007ರಲ್ಲಿ ನೀವು ನಗರಸಭಾ ಅಧ್ಯಕ್ಷರಾಗಬೇಕಾದ್ರೆ ನಮ್ಮ ಜೆ ಡಿ ಎಸ್ ಪಕ್ಷ ನಿಮ್ಮ ಬೆನ್ನಿಗೆ ನಿಂತು, ನಮ್ಮ ಜೆ ಡಿ ಎಸ್ ಪಕ್ಷ ನಿಮ್ಮ ಬೆನ್ನಿಗೆ ನಿಂತು ನಿಮ್ಮನ್ನು ಅಧ್ಯಕ್ಷರು ಮಾಡಿದ್ದು, ಅದನ್ನು ಮರಿಬೇಡಿ ಯಾವುದೇ ಕಾರಣಕ್ಕೂ. ರಾಜಕಾರಣ ಇವತ್ತು ಬರುತ್ತೆ ಹೋಗುತ್ತೆ. ಸನ್ಮಾನ್ಯ ಮಾಜಿ ಜನಪ್ರಿಯ ನಮ್ಮ ಶಾಸಕರಾದಂಥ ಕೆ ಪಿ ಬಚ್ಚೇಗೌಡರು, ಅವತ್ತು ಎಲ್ಲ ನಮ್ಮ ನಾಯಕರು ಕೂಡ ಸೇರಿ ಈ ಒಂದು ನಿಮ್ಮನ್ನು ಬೆಂಬಲ, ಜೆ ಡಿ ಎಸ್ ಪಕ್ಷದ ಬೆಂಬಲವನ್ನು ನೀವು ಪಡ್ಕೊಂಡು ಅಧ್ಯಕ್ಷರಾದ್ರಿ, ಸಂತೋಷ. ಆದರೆ ಇವತ್ತು ನೀವು ಅದೇ ಒಂದು ರೀತಿಯಲ್ಲಿ ಯಾರೋ ಒಂದು ಯಾವುದೋ ಒಂದು ನೀವು ಒಂಥರ ಒಂದು ಕ್ಷುಲ್ಲಕ ಒಂದು ಹೇಳಿಕೆಗಳನ್ನು ನೀವು ಕೊಡೋದು ಬಿಡಬೇಕು. ಯಾಕೆ ಹೇಳ್ತಾ ಇದ್ದೀನಂದರೆ, ಇವತ್ತು ಏನು ಅನುದಾನನೇ ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಘೋಷಣೆ ಏನೋ ಅಲ್ಲೇನೋ ಒಂದು ರಾಮನಗರ ಅಂತಕ್ಕಂಥದ್ದು ಒಂದನ್ನು ಘೋಷಣೆ ಮಾಡೋ ಬದಲು ಎರಡು ಮಾಡಿದ್ರು ಅಂತ. ನೋಡಿ, ಇತಿಹಾಸ ಪುಟಗಳನ್ನು ಒಂದ್ಸಾರಿ ಓದಿ. ಸನ್ಮಾನ್ಯ ಎಲ್ಲರೂ, ಜೆ ಎಚ್ ಪಾಟೀಲ್ ಸಾಹೇಬರಿಂದ ಹಿಡಿದು ಎಸ್ ಎಂ ಕೃಷ್ಣ ಅವರಿಂದ ಹಿಡಿದು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಾಗ್ತಾ ಬಂದಿದ್ದಾರೆ. ಎಲ್ರಿಗೂ ಕೂಡ ಈ ಜಿಲ್ಲೆಯಿಂದ ಎಲ್ಲ ಪಕ್ಷಾತೀತವಾಗಿ ಮುಖಂಡರುಗಳೆಲ್ಲ ಹೋಗಿ ಮನವಿ ಮಾಡಿ
ಏನು ನಮ್ಮನ್ನು ಜಿಲ್ಲೆಯನ್ನಾಗಿ ಮಾಡಿ ನಮ್ಗೆ ತುಂಬ ಸಮಸ್ಯೆ ಇದೆ ಅಂತೇಳ್ಬಿಟ್ಟು ಕೇಳ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರ ಕಣ್ಮುಂದೆಗಡೆ ಇದೆ. ಅಂಥ ಸಂದರ್ಭದಲ್ಲಿ ಸನ್ಮಾನ್ಯ ಅದು ಏನು ಆಕಸ್ಮಿಕವಾಗಿ ಸನ್ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿ ಅದು ಏನು ದೇವರ ಆಶೀರ್ವಾದದಿಂದ ಪ್ರಕೃತಿ ಆಶೀರ್ವಾದದಿಂದ ಆಗಿರ್ತಕ್ಕಂಥದ್ದು, ಇನ್ನೇನು ಜನಬೆಂಬಲ ಅವತ್ತೇನು ಕೊಟ್ಟು ಹೈಯೆಸ್ಟ್ ಮೆಜಾರಿಟಿ ಕೊಟ್ಟು ಆಗಿರಲಿಲ್ಲ. ಅಂಥ ಒಬ್ಬ ಜನನಾಯಕ ಮನಸ್ಸು ಮಾಡಿ ಯಾರೂ ಮಾಡದೇ ಇರೋವಂಥ ಸಾಧನೆಯನ್ನು ಪಕ್ಷಾತೀತವಾಗಿ ಒಂದು ಇಲ್ಲ ಆ ಜನಕ್ಕೆ ತೊಂದರೆ ಇದೆ ಅದಕ್ಕೆ ಏನಾದರೂ ಒಂದು ನಾನು ಮಾಡಬೇಕು ಅಂತಕ್ಕಂಥ ಆ ನಾಡಿ ಮಿಡಿತ ಇದೆಯಲ್ಲ ಸನ್ಮಾನ್ಯ ಕುಮಾರಣ್ಣವ್ರದ್ದು ನೋಡಿ ಯಾರಿಗೂ ಬರಲ್ಲ. ಅಂಥ ಒಬ್ಬ ವ್ಯಕ್ತಿ ದಿಟ್ಟತನವನ್ನು ತೋರಿಸಿ ಇಲ್ಲ ಈ ಒಂದು ಯಾಕೆಂದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕುಮಾರಣ್ಣವ್ರಿಗೆ ಮತ್ತು ದೇವೇಗೌಡ ಅಪ್ಪಾಜಿಗೆ ಅವಿನಾಭಾವ ಸಂಬಂಧ ಇದೆ, ಹಾಗಾಗಿ ಅವರಿಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನಾಟಿ ಇವತ್ತು ಜಿಲ್ಲೆಯನ್ನಾಗಿ ಅವತ್ತಿನ ದಿನ ಘೋಷಣೆ ಮಾಡೋದ್ರ ಜೊತೆಗೆ ಸುಮಾರು 200 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ರು. ಅಪ್ಪಾಲು ಮಂಜಿಯವರಿಗೆ ಒಂದು ಮಾತು ಹೇಳ್ತೀನಿ, ನಿಮಗೆ ಮಾಹಿತಿ ಕೊರತೆ ಇದೆ ಅಂದ್ಕೊಳ್ತೀನಿ, ಆ ಮಾಹಿತಿನ ನೀವು ತರಿಸ್ಕೊಳ್ರಿ. ಏನು ಪ್ರತಿಯೊಂದು ಇದರ 200 ಕೋಟಿ ಅನುದಾನ ಬಿಡುಗಡೆ ಮಾಡೋದ್ರ ಜೊತೆಗೆ ಇವತ್ತು ಏನು ಅವತ್ತು ನಮ್ಮ ಜನಪ್ರಿಯ ಮಾಜಿ ಶಾಸಕರಾದಂಥ ಕೆ ಪಿ ಬಚ್ಚೇಗೌಡರು ತದನಂತರ ಶಾಸಕರಾದರು ಜಿಲ್ಲೆಯಾಗಿ ಘೋಷಣೆ ಆದ ನಂತರ ಅವರು ಪ್ರತಿಯೊಂದನ್ನು ಕೂಡ ಇವತ್ತು ಜಿಲ್ಲಾಡಳಿತ ಭವನ ಇರ್ಬೋದು ಜೊತೆಗೆ ನಮ್ಮ ಏನು ಒಂದು ಸಾರಿಗೆ ರಸ್ತೆ ಏನು ಒಂದು ಕರ್ನಾಟಕ ಸಾರಿಗೆ ರಸ್ತೆಯ ಒಂದು ಬಸ್ ನಿಲ್ದಾಣ ಇರ್ಬೋದು, ಅದೇ ರೀತಿ ಜಿಲ್ಲಾ ಬಸ್ ನಿಲ್ದಾಣ ಇದು ಏನು ಜಿಲ್ಲೆಯ ಜಿಲ್ಲಾಸ್ಪತ್ರೆ ಇರ್ಬೋದು, ಈ ರೀತಿ ಲೈಬ್ರರಿ ಇರ್ಬೋದು, ಸಾಕಷ್ಟು ಒಂದು ಇದನ್ನು ಸನ್ಮಾನ್ಯ ನಮ್ಮ ಬಚ್ಚೇಗೌಡರು ನಮ್ಮ ಕುಮಾರಣ್ಣವರು ಅವತ್ತು ಏನು ಅನುದಾನವನ್ನು ಬಿಡುಗಡೆ ಮಾಡಿದ್ರು ಆ ಅನುದಾನದ ಮುಖಾಂತರ ಎಲ್ಲ ಒಂದು ರೀತಿಯಲ್ಲಿ ಒಂದು ಕೆಲಸಗಳನ್ನು ಚಾಲನೆ ಮಾಡ್ಕೊತಾ ಬರ್ತಾರೆ. ಏನು ಒಂದು ಸಮಸ್ಯೆ ಇತ್ತು, ನೀರಿನ ಒಂದು ಸಮಸ್ಯೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ ನೀರಿನ ತಾಂಡ ಆಡ್ತಾ ಇತ್ತು. ಅಂಥ ನೀರಿನ ವಿಷಯದಲ್ಲಿ ಸಮಸ್ಯೆಯಾಗಿ ಜನರಿಗೆ ತಾಂಡವಾಡ್ತಾ ಇರಬೇಕಾದ್ರೆ ನಮ್ಮ ದಿಟ್ಟತನವನ್ನು ಪ್ರದರ್ಶಿಸಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು ಅವತ್ತಿನ ದಿನ ಜಕ್ಕಲಮಡುಗು ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಯಾವ ರೀತಿ ಅಂದರೆ ಇಲ್ಲಿಗೆ 67% ನೀರನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವತ್ತಿನ ದಿನ ಅಲ್ಲಿ ಶಾಸಕರಾಗಿರ್ತಕ್ಕಂಥ ನರಸಿಂಹಸ್ವಾಮಿಯವ್ರನ್ನ ದೊಡ್ಡಬಳ್ಳಾಪುರ ಶಾಸಕರನ್ನ ಮಾತಾಡಿ ಮನವೊಲಿಸಿ ಅವರಿಗೆ 33% ಇಲ್ಲಿ 67% ನೀರು ಬರೋದು 67% ನೀರನ್ನ ಒದಗಿಸ್ತಕ್ಕಂಥದ್ದು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಎಲ್ಲಿಯೂ ಕೂಡ ನೀರಿನ ಸಮಸ್ಯೆನೇ ಇಲ್ಲ, ಎಲ್ಲೂ ಕೂಡ ಇಲ್ಲ. ಅಂಥ ಒಂದು ಒಂದು ಸೌಭಾಗ್ಯವನ್ನು ಸನ್ಮಾನ್ಯ ಕುಮಾರಸ್ವಾಮಿಯವರು ಒದಗಿಸಿದ್ದಾರೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ರಾಜಕಾರಣ ಬಂದಾಗ ರಾಜಕಾರಣ ಮಾಡೋಣ, ಆದರೆ ಕ್ಷುಲ್ಲಕವಾಗಿ ಯಾವುದೋ ಒಂದು ರೀತಿಯಲ್ಲಿ ಹೇಳಿಕೆ ಕೊಡ್ತಕ್ಕಂಥದ್ದು ನಾವೇನೋ ಸ್ವಲ್ಪ ನಿಶಬ್ದವಾಗಿದೆಯ ಅಂತೇಳ್ಬಿಟ್ಟು ನಮ್ಮನ್ನೇನೋ ಒಂಥರ ಮಾತಾಡೋಕ್ಕೆ ಬಂದರೆ ನಾವೂ ಕೂಡ ನಮ್ಮ ಪಕ್ಷ ಇದೆ, ಇದು JDS ಪಕ್ಷ, ಕಾರ್ಯಕರ್ತರ ಪಕ್ಷ, ನಮ್ಮದೇ ಆಗಿರ್ತಕ್ಕಂಥ ಒಂದು ಸಿದ್ಧಾಂತವನ್ನು ಮಡ್ಕೊಂಡು ನಾವು ಬರ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಾನು ಅಪ್ಪಾಲು ಮಂಜಿಯವರಿಗೆ ಒಂದು ಒತ್ತಾಯ ಮಾಡ್ತಾ ಇದ್ದೀನಿ, ಕೂಡಲೇ ನೀವು ಈ ಏನೊಂದು ನಿನ್ನೆ ಬೇಜವಾಬ್ದಾರಿತನ ಹೇಳಿಕೆ ಏನು ನೀಡಿದ್ದೀರಿ ನೀವು, ಕೂಡಲೇ ಆ ಬೇಜವಾಬ್ದಾರಿ ತನ ಹೇಳಿಕೆಯನ್ನು ಹಿಂದಕ್ಕೆ ಪಡೆಯಬೇಕು. ಒಬ್ಬ ಸ್ನೇಹಿತನಾಗಿ ನಾನು ನಿಮಗೆ ಒಂದು ಒತ್ತಾಯ ಮಾಡ್ತಾ ಇದ್ದೀನಿ, ಕೂಡಲೇ ಆ ಬೇಜವಾಬ್ದಾರಿ ತನ್ನ ಹೇಳಿಕೆಯನ್ನು ಹಿಂಪಡೀರಿ.